ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ಗೆ ನಿಜ ಗೊತ್ತಾಗ್ತಾರೆ, ಪೊಲೀಸ್ನವರು ಕರೀರಿ. ಪೊಲೀಸ್ನವರು ಅಂತಂದ್ರು ನಡ್ತಾ ಇದ್ದಾನಲ್ಲ ಇವ್ನು, ಎಂಥ ಪಾಕಂಡಿ ಕಳ್ಳ ಇರ್ಬೇಕು. ಒಗ್ಗರಣೆ ಡಬ್ಬಿ, ಇದರಲ್ಲಿ ಹೊಸ ರುಚಿನೂ ಇರುತ್ತೆ, ಸವಿ ಮಾತು ಇರುತ್ತೆ. ಎಲ್ರಿಗೂ ಈ ಮಾಧವ ಮಾಡುವ ನಮಸ್ಕಾರಗಳು. ಛೋಟು ನೀನಾ? ಏನೋ ಇದು ಕೋನ್ ಹಿಡ್ಕೊಂಡು ನಿಂತಿದ್ಯಾ? ನಂಗೆ ನಿಮ್ಮನೆ ಕಾಲಿಂಗ್ ಬೆಲ್ ಸ್ವಿಚ್ ಸಿಗಲ್ವಲ್ಲ ಅಂತ ಅದಕ್ಕೆ. ಸರಿ ಬಾ ಒಳಗೆ. ಮರಪಲಕ್ಕೆಲ್ಲ ಟೈಮ್ ಇಲ್ಲ ತುಳ್ಸಿ ಅಂತ. ಅದೇನಪ್ಪ ಅಂತ ಕೆಲ್ಸ ನಿಂಗೆ? ಆಟ ಆಡ್ಬೇಕು. ನಮ್ಮ ಮನೇಲಂತೂ ಯಾರು ಬರಲ್ಲ, ಅದಕ್ಕೆ ನೀವು ಬರ್ತೀರಾ ಅಂತ ಕೇಳಕ್ ಬಂದೆ. ಏನ್ ಆಟನಪ್ಪ? ಕಾಲ್ ನಾ ಹಿಂಗಿಟ್ಕೊಂಡು ಬೀದಿಲಿಲ್ಲ ಮನೆಗಳೆಲ್ಲ ಕಾಲಿಂಗ್ ಬೆಲ್ ಒತ್ತದು. ಆಮೇಲೆ? ಆಮೇಲೇನೋ, ಅವಳು ದೋಸ್ತಕ್ ಬಂದಾಗ ನಾವು ಬೋಲ್ ಹೋಗ್ಬೇಕು. ಏನ್ ಮಜಾ ಗೊತ್ತಾಂತಿ? ಏ ಕಳ್ಳ, ಈ ತರ ಆಟ ಎಲ್ಲ ಆಡ್ತಾರೇನೋ, ಮನೇಲಿ ಇರೋರ್ಗ್ ತೊಂದ್ರೆ ಆಗಲ್ಲ. ಅಯ್ಯೋ ಅಂತಿ, ನನ್ ಫ್ರೆಂಡ್ಸ್ ಎಲ್ಲ ಹಿಂಗೇನೆ ಆಡೋದು. ನಂಗೆ ಕಾಲಿಂಗ್ ಬೆಲ್ ಸಿಗಲ್ಲಲ್ವಾ, ಅದಕ್ಕೆ ನನ್ನ ಯಾರು ಚೆಲ್ಲಿಸ್ಕೊಳ್ಳಲ್ಲ, ಅದಕ್ಕೆ ನಾನು ಈ ಕಾಲ್ ಇಟ್ಕೊಂಡಿರಲ್ಲ. ನೀವ್ ಬರ್ತಿಲ್ಲ ಅಲ್ವಾ? ಒಳ್ಳೆ ಚೋಟು, ಈ ತರ ಆಟಕ್ಕೆಲ್ಲ ನಾನಿಲ್ಲ, ನೀನು ಆಡ್ಬಾರ್ದು. ನೀನ್ ಸಂಜೆ ಬಾ, ನಾವಿಬ್ರು ಕಣ್ಣ ಮುಚ್ಚಾಲೆ ಆಟ ಆಡೋಣ, ಓಕೆನಾ? ಪ್ರಾಮಿಸ್ ಪ್ರಾಮಿಸ್. ನೀನಾ? ಕಣ್ ಕಾಣಿಸಲ್ವ ನಿಂಗೆ? ರಸ್ತೆನಲ್ಲಿ ಜನ ಓಡಾಡ್ತಿರ್ತಾರೆ ಅಂತ ಅನ್ನೋ ಕಾಮನ್ ಸೆನ್ಸ್ ಬೇಡವ ನಿಂಗೆ? ಇವರು ನೀವು ಈ ಬದಿಯಿಂದ ಬರ್ತಿದ್ದೀರ ಅಂತ ಅರ್ಥ. ನಾವ್ ನಡ್ಕೊಂಡು ಬರೋರು ಎಲ್ಲಿಗೆ ಬೇಕಾದ್ರೂ ಬರ್ತೀವಿ, ಹಾಗ ಬೇಕಾದ್ರೂ ಬರ್ತೀವಿ. ಆದ್ರೆ ಗಾಡಿ ಓಡಿಸೋರು ನೋಡ್ಕೊಂಡು ಓಡಿಸ್ಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಓಹೋ, ಏನಂತ ಕೆಲ್ಸ ಇತ್ತಪ್ಪ ನಿನ್ಗೆ? ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮೂರ್ ದನ್ನೇ ಪ್ರಸಾದ ತಿನ್ಬೇಕಿತ್ತ, ಅಥವಾ ಯಾರ್ದಾದ್ರು ಚಪ್ಪಲಿ ಕದಿಬೇಕಾಗಿತ್ತ? ಏ ದತ್ತಣ್ಣ, ಏನ್ ಮಾತಾಡ್ತಿದ್ದೀಯಾ? ತಪ್ಪು ನಮ್ದೇ ಇರೋದು ಅಲ್ಲ, ಫುಟ್ಪಾತ್ ಇದ್ರು ನಾವು ರಸ್ತೆ ನೋಡ್ಕೊಂಡು ಹೋಗ್ತಾ ಇದೀವಿ, ಅದು ಬಲಬದಿಗೆ ಹೋಗ್ತಾ ಇದೀವಿ. ಶೇಷು, ನಿಂಗ್ ಗೊತ್ತಾಗೋದಿಲ್ಲ, ಸುಮ್ನೆ ಇರು. ಅಲ್ಲ ಶೇಷು, ನಾ ಹೇಳದ್ನಲ್ಲ, ಸುಮ್ನೆ ಇರು. ತಪ್ಪ ಮಾಡಿ ಕ್ಷಮೆ ಕೇಳೋದ್ ಬಿಟ್ಬಿಟ್ಟು ತಲೆಯೆಲ್ಲ ಮಾತಾಡ್ತಾ ಇದೀಯಾ? ನಿಮ್ಮನ್ನ ಆಗ್ಲಿಕ್ಕೆ ಕ್ಷಮೆ ಕೇಳಿದೀನಿ. ನಿಮ್ಗೆ ಇನ್ನೂ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಕೇಳ್ತೀನಿ, ದಯವಿಟ್ಟು ಹೋಗಕ್ ಬಿಟ್ಬಿಡಿ. ಬಾಗ್ ಬಾ ದಾರಿಗೆ, ಕೇಳು ಕ್ಷಮೆ ಕೇಳು. ಸಾರಿ ದತ್ತ, ಇನ್ನೊಂದ್ಸಲ ಸಿಗೋ ನನ್ ಕೈಗೆ ಮಾಡ್ತೀನಿ. ನಿಮ್ ಕೈಗೆ ಸಿಕ್ಕಿದ್ರೆ ಬಚಾವ್ ಆಗ್ಬೋದು, ಬಾಯಿಗೆ ಸಿಕ್ಕಿದ್ರೆ ಕಷ್ಟನೇ. ಏನಂದ ಗೊತ್ತಾಗಲ್ಲ, ಬರ ನೀನು. ದಟ್ಸ್ ಇಟ್ ಸರ್, ಥ್ಯಾಂಕ್ ಯು ಸರ್. ಮಿಕ್ಕಿರೋ ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್ ಎಲ್ಲ ಇದರಲ್ಲಿದೆ.
ಡ್ರೆಸ್ ಚೆನ್ನಾಗಿಲ್ಲ ಅಂದೆ, ಸರ್ಗ್ ಇಷ್ಟ ಆಗಲಿಲ್ಲ ಅಂತಂದರೆ ನೀವೆಲ್ಲ ಕೆಲಸ ಕಳ್ಕೊಂಡ್ರೂ ಆಶ್ಚರ್ಯ ಇಲ್ಲ. ನಿಮ್ಮ ಹೆಸರು? ಸಮರ್ಥ್ ಅಂತ ಸರ್. ಮಿಸ್ಟರ್ ಸಮರ್ಥ್, ವೆಲ್ ಡನ್. ಗ್ರೇಟ್ ಪ್ಲಾನ್ ವಿತ್ ಪ್ರಾಪರ್ ಬಜೆಟ್. ಐ ಥಿಂಕ್ ಹೀ ಈಸ್ ದ ಪರ್ಫೆಕ್ಟ್ ಪರ್ಸನ್ ಟು ಲೀಡ್ ದಿಸ್ ಪ್ರಾಜೆಕ್ಟ್. ಬ್ರೋ, ಇವ್ರು ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಬೇಕಾಗಿರೋದು ಕಮ್ಮಿ ಬಜೆಟ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ಹೇಗೆ ಕೊಡ್ತೀವಿ ಅನ್ನೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಐ ವಿಲ್ ಡೂ ಮೈ ಬೆಸ್ಟ್. ಓಪನ್ ಇದೆ, ಯಾಕೇನು ಮಾತಾಡ್ತಿಲ್ಲ ಅಪ್ಪಾ? ಅಪ್ಪಾ, ಅಪ್ಪಾ, ಎಲ್ಲೋದ್ರು ಇವರು? ಅಪ್ಪಾ, ಇದೇನಪ್ಪ ನಿಂದು ಅವಸ್ಥೆ? ಅಲ್ಲಿ ನೋಡಿದ್ರೆ ಡೋರ್ ಓಪನ್ ಆಗೇ ಇದೆ, ನೀನ್ ನೋಡಿದ್ರೆ ಇಲ್ಲಿ ಬಂದ್ ಬಟ್ಟೆ ಒಗಿತಾ ಇದೀಯಾ. ವಾಷಿಂಗ್ ಮಿಷಿನ್ ಏನಾಯ್ತು? ಅದೇನೋ ಪ್ರಾಬ್ಲಮ್ ಆಗಿದೆ, ರಿಪೇರಿ ಮಾಡಿಸೋದಕ್ಕೆ ನೆನಪಾಗ್ಲಿಲ್ಲ. ಅದಕ್ಕೆ ಕೈಯಲ್ಲಿ ಒಗಿತಿದ್ಯಾ? ಬಾರಪ್ಪ ಇರು, ಸ್ವಲ್ಪ ಇದೆ. ಅಯ್ಯೋ ನೀನ್ ಬಾರಪ್ಪ, ನಾನು ಒಕ್ಕೊಡ್ತೀನಿ. ನೀನಾ? ನೀನು ಯಾಕೆ ಮಾಡಬಾರ್ದಾ? ಅದೇ ಮದ್ವೆಗೆ ಮುಂಚೆ ಇದೊಂದು ಟವಲ್ ಒಕ್ಕೊಟ್ಬಿಡಮ್ಮ ಅಂತ ಒಂದೊಂದ್ಸಲ ನೀನೇ ಹೇಳ್ತಾ ಇದ್ದೆ. ಈಗ ಮಗ್ಳಿಗೆ ಕೆಲ್ಸ ಹೇಳ್ಬಾರ್ದಾ? ಇತ್ತವ್ರ ಮನೆಯವರೇ ಹೀಗೆ ಮದ್ವೆ ಮಾಡಿ ಕಳ್ಸ್ಬಿಟ್ರೆ ಮಗಳನ್ನ ಒಳ್ಳೆ ಅತಿಥಿ ತರ ನೋಡಕ್ ಶುರು ಮಾಡ್ಬಿಡ್ತೀರಾ. ಬಟ್ಟೆ ಎಲ್ಲ ಹಾಳಾಗತ್ತೆ. ಬಟ್ಟೆ ಅಷ್ಟೇ ತಾನೆ, ಪರವಾಗಿಲ್ಲ. ನೀನ್ ಇವಾಗ ಹೋಗಿ ನಂಗೊಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಡು. ಅಲ್ಲ ಮಗಳೆ. ಏನೀಗ ಮಗಳು ತವ್ರ ಮನೆಗೆ ಬಂದು ಕಾಫಿ ಕೇಳಿದ್ರೆ ಕೊಡಲ್ವಾ ನೀನು? ಆಯ್ತಾಯ್ತು, ಮಾಡ್ಕೊಡ್ತೀನಿ. ಮದ್ವೆ ಆಗಿ ನಿನ್ನನ್ನು ಒಂಟಿ ಮಾಡ್ಬಿಟ್ನೇನೋ ಅನ್ನೋ ಗಿಲ್ಟು ಒಂದೊಂದ್ಸಲ ನನ್ನ ಕಾಡ್ತಾ ಇರತ್ತಪ್ಪ. ಇವತ್ತಿನ ಹೊಸ ರುಚಿಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ, ಅಪ್ಪೆ ಹುಳಿ, ಮಾವಿನಕಾಯಿ ಅಪ್ಪೆ ಹುಳಿ. ಈ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಅದಕ್ಕೂ ಮೊದಲು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹಂಚ್ಕೋಬೇಕು. ಈ ಒಗ್ಗರಣೆ ಡಬ್ಬಿಲಿ ಇದೇ ಕಿಚನ್ ನೋಡಿ ನೋಡಿ ನಿಮಗೂ ಬೇಜಾರಾಗಿದೆಯಾ? ಇನ್ಮೇಲೆ ಹಾಗಾಗಲ್ಲ. ಯಾಕೆ ಗೊತ್ತಾ? ನಾವು ನಿಮ್ಮ ಮನೆಗೆ ಬಂದು ನಿಮ್ಮ ಕಿಚನ್ನಲ್ಲೇ ನಿಮ್ಮ ಜೊತೆಗೇನೆ ಅಡುಗೆ ಮಾಡ್ತೀವಿ. ಸರ್ಪ್ರೈಸ್ ಆಯ್ತಾ? ಸೊ ನಮಗೋಸ್ಕರ ಕಾಯ್ತಿರಲ್ಲ? ಅರೆ, ನಾವು ಟಿ ವಿಲಿ ಬರ್ಬೋದಾ? ಅದು ಮಾಧವ್ ಸರ್ ಜೊತೆ. Thank you.
ಚೋಟು ಗ್ಯಾಂಗ್ದ ಕೆಲಸ ಇರಬೇಕು. ಅಪ್ಪ, ನನಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿ ಕಾಯ್ಕೊಂಡು ಕೂತಿದ್ಯಾ? ಅಯ್ಯೋ, ಕಾಫಿಯಲ್ಲಿ ಸಾರಿ, ಯಾವುದೇ ವ್ಯವಸ್ಥೆಯಲ್ಲಿ ಮರ್ತೇ ಬಿಟ್ಟೆ. ಇರು, ಕಾಫಿ ಮಾಡ್ಕೊಂಡು ಬರ್ತೀನಿ. ಬೇಡ ಬೇಡ, ಕೂತ್ಕೋ, ನಾನೇ ಮಾಡ್ಕೊಂಡು ಬರ್ತೀನಿ. ಏನಪ್ಪ ಇದು, ಸಕ್ಕರೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ಯಾ? ಹೌದಾ, ಸಕ್ಕರೆ ತಂದಿದ್ದೆ, ಉಪ್ಪಿನ ಡಬ್ಬಿಲಿ ಹಾಕ್ಬಿಟ್ಟಿದ್ದೀನಿ. ಅಪ್ಪ, ಆಗ್ಲಿಂದ ಯಾವುದೋ ಯೋಚನೆಯಲ್ಲಿ ಮರ್ತ್ಬಿಟ್ಟೆ ಅಂತಿದ್ಯಾ? ಏನಪ್ಪ ಯೋಚನೆ, ಒಬ್ನೇ ಇದ್ಯಾ ಅಂತನ? ಅಯ್ಯೋ, ಹಾಗೇನಿಲ್ಲಮ್ಮ, ನೀನಿದ್ದಾಗ ಎಲ್ಲ ನೀನೇ ನೋಡ್ಕೊಳ್ತಿದ್ದೆ, ಈಗ ನಾನೇ ಮಾಡಬೇಕು. ಈ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಆದರೂ ಅಪ್ಪ, ಮನೆ ಎಲ್ಲ ಹೇಗಾಗಿದೆ ನೋಡು, ಸರಿಯಾಗಿ ಅಡುಗೆ ತಿಂಡಿ ಎಲ್ಲ ಮಾಡ್ಕೋತಿದ್ಯಾ? ಹ್ಞೂ, ಮಾಡ್ಕೋತಾ ಇದ್ದೀನಿ. ನೀನು ನನ್ನ ಯೋಚನೆ ಬಿಡು, ಅಲ್ಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಪ್ಪ, ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನನಗೀಗ ಯೋಚನೆ ಆಗಿರೋದು ನಿಂದೇನೆ. ನನ್ಗೇನಾಗಿದೆ, ಗಟ್ಟುಂಟಾಗಿದ್ದೀನಲ್ಲ. ಹೌದೌದು, ಅಪ್ಪಂದ್ರೆಲ್ಲ ಹೀಗೆ ತಾನೆ, ಮನ್ಸಲ್ಲಿ ಎಷ್ಟೇ ನೋವಿದ್ರು ಮಗಳು ಮುಂದೆ ಮಾತ್ರ ಭಾರಿ ಗಟ್ಟಿ ಅಂತ ಸ್ಕೋಪ್ ತಗೊಂತೀರ. ಅಪ್ಪ, ಒಂದ್ ಕೆಲ್ಸ ಮಾಡು, ನೀನು ನನ್ ಜೊತೆ ನನ್ ಗಂಡನ್ ಮನೆಗೆ ಬಂದ್ಬಿಡು. ನಾನಾ? ಹ್ಮ್, ಹೇಗೂ ಸಮರ್ಥ್ಕು ನೀನಂದ್ರೆ ಪ್ರಾಣ. ಅಮ್ಮ ತಾತ ಎಲ್ಲ ಒಳ್ಳೆಯವರು, ಅರ್ಥ ಮಾಡ್ಕೊಳ್ತಾರೆ. ಅವರು ಒಳ್ಳೆಯವ್ರೆ, ಹಾಗಂತ ನಾನು ಬಂದು ನಿನ್ನ ಮನೇಲಿ ಇದ್ಬಿಟ್ರೆ ನಿನ್ನ ಬೆಲೆ ಕಡಿಮೆ ಆಗಿಬಿಡುತ್ತೆ. ನಾವು ಅನ್ಕೋತೀವಿ ಜೊತೆಯಾಗಿದ್ದರೆ ಖುಷಿಯಾಗಿರ್ತೀವಿ ಅಂತ. ಅತಿಥಿಗಳಾಗಿ ಹೋಗಿ ಬರ್ತಿದ್ರೇ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ಅಲ್ಲಪ್ಪ, ಇಲ್ಲಿನು ನೀನು ದಿನ ಅಂಗಡಿಗೆ ಬರ್ತೀಯ, ಬೀಗರು ಕೂಡ ಆಗಾಗ ಫೋನ್ ಮಾಡಿ ವಿಚಾರಿಸ್ಕೊಳ್ತಿರ್ತಾರೆ. ಜೊತೆ ಕೇಶವನು ಇದ್ದಾನೆ, ನೀನೇನು ಯೋಚನೆ ಮಾಡಬೇಡ. ನಾನು ಮಾಧವ್ ಅಂತ. ಅದು ಆ್ಯಡ್ ಕೊಟ್ಟಿದ್ರಿ, ನಾನು ಫೋನ್ ಮಾಡಿದ್ದೆ, ಅದಕ್ಕೆ ಬಂದೆ. ಅಯ್ಯೋ ದೇವ್ರೆ, ಬರ್ತೀವಿ ಅಂದರು, ಇಷ್ಟು ಬೇಗ ಬಂದ್ಬಿಟ್ರಾ? ಅದು ನಮ್ಮನೆಗೆ ಒಳಕ್ಕರಿ ಅಲ್ವಾ? ಕ್ಷಮಿಸಿ, ಬನ್ನಿ. ನಮ್ಮ ಜೀವನದಲ್ಲಿ ನಾವು ಯಾರನ್ನಾದರೂ ಆಕಸ್ಮಿಕವಾಗಿ ಭೇಟಿಯಾಗ್ತೀವಿ ಅಂದರೆ ಅದರ ಹಿಂದೆ ವಿಧಿಯ ಕೈವಾಡ ಇರುತ್ತೆ. ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳಿಂದ ನಾವು ಒಂದೊಂದ್ಸಲ ಪಾಠ ಕಲಿತೀವಿ, ಹೊಸ ಅನುಭವ ಪಡಿತೀವಿ. ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ಹಲೋ, ಹಲೋ, ಕನ್ಸಲ್ಲ ಏನಾದರೂ ಹೇಳಿದ್ರಾ?
ಬಂದ ವಿಷಯ ಹೇಳೋದು ಮರ್ತೋದೆ, ಕ್ಯಾಮ್ರಾ ಸೇಲ್ಗಿದೆ ಅಂತ ಹೇಳಿದ್ರು, ಅದನ್ನ ತಗೊಂಡು ಹೋಗಕ್ ಬಂದೆ. ಇದರಲ್ಲಿ ಪಾಪದ ಸಂಧಿ ಅಂದದ್ದು ಎಷ್ಟು ಫೋಟೋ ತೆಗೆದಿದ್ರು, ನೀವು ಕೂತ್ಕೊಳ್ಳಿ. ಯಾಕೆ ಎದ್ಬಿಟ್ರಿ, ಕೂತ್ಕೊಳ್ಳಿ. ಅದು ಅಲ್ಲ, ನಿಮ್ಗೆ ಕುಡಿಯೋಕೆ ಕಾಫಿ ಹಾಕು. ಅವ್ರ ಹತ್ರ ಹಾಗೆಲ್ಲ ಮಾತಾಡ್ದಿಲ್ಲ, ಅವ್ರ ಯಾರು ಗೊತ್ತಾ? ನೆಗೆದು ಬಿತ್ತು. ಅವನು ಯಾರಾದ್ರೂ ನನಗೇನು, ಈ ದತ್ತ ಯಾರು, ಈ ದತ್ತ ಏನು ಅಂತ ಅವನಿಗೆ ಗೊತ್ತಿರಬೇಕು. ಅಲ್ವಾ ದತ್ತಣ್ಣ, ಮರ್ತು ಬಿಟ್ಟೆ, ನಂದಿನಿ ಸ್ವಲ್ಪ ದಿನಸಿ ತರೋ ಕೇಳಿದಾಳೆ, ನಾ ಶೆಟ್ರ ಅಂಗಡಿಗೆ ಹೋಗಿ ದಿನಸಿ ತಗೊಂಡು ಮನೆಗೆ ಹೋಗ್ತೀನಿ. ಏ, ನಾನೇನು ಕಾಡ್ಗ ಹೋಗ್ತಿದ್ದೀನಿ. ಆ ಕ್ಯಾಮ್ರಾ ಗಿರಾಕಿಗೆ ಇವತ್ತೇ ಮನೆಗೆ ಬಾ ಅಂತ ಹೇಳಿದ್ದೆ, ಬಂದಿರ್ತಾನೋ ಏನೋ, ನಾನು ಮನೆಗೆ ಹೋಗ್ತೀನಿ. ಸರ್ ಬಂದಿದ್ದಾರೆ, ಅದೇನು ಕ್ಯಾಮ್ರಾ ತಗೊಂಡು ಹೋಗಕ್ಕೆ ಅಂದ್ರು. ಯಾವ ಮಾಧವ್ ಸರ್ ಅಮ್ಮ, ಕ್ಯಾಮ್ರಾನ ತಾತ ಸೇಲ್ಗೆ ಹಾಕಿದ್ದು. ತಾತನ? ಹಾಗಾದ್ರೆ ಕೊಟ್ಬಿಡೋದಾ? ಬಾಯಮ್ಮ, ನಾನು ಬಿಸಿ ಇದ್ದೀನಿ. ಪಾಪ್ ಕಾಫಿ ಕೊಡ್ತೀನಿ ಹಿಂದೆ. ಶಬ್ದ ಆಯ್ತು, ನಿಮ್ಗೇನಾದ್ರೂ ತೊಂದರೆ ಆಯ್ತಾ? ಇಲ್ಲ ಇಲ್ಲ ಇಲ್ಲ. ನಮ್ಮ ಕಡೆ ಕಾಫಿ ಮಾಡೋದಕ್ಕೆ ಸ್ಟೌವ್ ಆನ್ ಮಾಡ್ತಾರೆ. ಸ್ವಲ್ಪ ನೀರು ಸಿಗ್ಬೋದಾ? ಕುಡಿ. ಬೇಡ ಬೇಡ. ಸಾಂಬಾರ್ ಗಮ್ ಅಂತ ಇದೆ. ನೀರು ತಗೊಳ್ಳಿ.
ನಮ್ಮ ಕಡೆ ಇದಕ್ಕೆ ಸೌಟ್ ಅಂತ ಹೇಳ್ತಾರೆ. ಸಾರಿ ತಗೊಳ್ಳಿ. ಆ್ಯಕ್ಚುಲಿ ಇದರ ಅವಶ್ಯಕತೆ ನಿಮಗೆ ಜಾಸ್ತಿ ಇದೆ. ಕುಡಿ. ನಿಧಾನ ನಿಧಾನ, ಇನ್ನೊಂದು ಗ್ಲಾಸ್ ನೀರು ಕೊಡ್ಲಾ? ಬೇಡ ಬೇಡ, ನೀವು ತಗೊಳ್ಳಿ. ಥ್ಯಾಂಕ್ ಯು. ಅದು ಉಪ್ಪು. ನೀವು ಟೆನ್ಷನ್ ಅಲ್ಲಿದ್ದೀರಾ? ನೀವು ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತೀನಿ.